ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲ ಕುರುನಾಳ ಮಾಸ್ಟರ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಈ ಒಂದು ವಿಡಿಯೋದಲ್ಲಿ ನಮಗೆ ಇಂಗ್ಲೀಷಿಗೆ ಸಂಬಂಧಪಟ್ಟಂತೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷನ್ನು ಒಂದು ಸ್ಕೋರಿಂಗ್ ಪ್ಯಾಕೇಜನ್ನು ಇಲ್ಲಿ ನಾನು ನೀಡ್ತಾ ಇದ್ದೀನಿ. ಎಸ್, ಈ ಒಂದು ಸ್ಕೋರಿಂಗ್ ಪ್ಯಾಕೇಜಲ್ಲಿ ನಮ್ಮ ಟಾರ್ಗೆಟ್ 80 ಕಡೆ ಇರ್ತದೆ. ಅಂದರೆ ಔಟ್ ಆಫ್ 80ಯನ್ನು ರೀಚ್ ಮಾಡೋದಕ್ಕೆ ಯಾವ ಒಂದು ಸೋರ್ಸ್ ಯೂಸ್ಫುಲ್ ಅಂತಂದರೆ ಈ ಒಂದು ಸೋರ್ಸು ತುಂಬಾ ಯೂಸ್ಫುಲ್ ಆಗುತ್ತದೆ. ಯಾಕಂದರೆ ಇಲ್ಲಿ ನೀಡಿರ್ತಕ್ಕಂಥ ಎಕ್ಸಾಂಪಲ್ಸು, ಇಲ್ಲಿ ನೀಡಿರ್ತಕ್ಕಂಥ ಕ್ವಶನ್ಸು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಈ ಒಂದು ಸ್ಕೋರಿಂಗ್ ಪ್ಯಾಕೇಜನ್ನು ನೀವು ಸ್ಟಡಿ ಮಾಡಿದರೆ ನಿಮ್ಮ ಟಾರ್ಗೆಟ್ ಕೂಡ 80 ಕಡೆ ಇರಬಹುದು. ಔಟ್ ಆಫ್ ಔಟ್ ಗಳಿಸೋದಕ್ಕೆ ತುಂಬಾ ಈಸಿಯಾಗಿರ್ತಕ್ಕಂಥ ಒಂದು ನೋಟ್ಸನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಈ ಒಂದು ನೋಟ್ಸಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಯಾವ್ಯಾವ ಪ್ರಶ್ನೆಗಳನ್ನು ನಾವು ಓದಬೇಕು, ಪ್ರೋಸಲ್ಲಿ ಯಾವುದಕ್ಕೆ ನಾವು ಇಂಪಾರ್ಟೆನ್ಸನ್ನು ಕೊಡಬೇಕು ಅನ್ನುವಂಥ ತುಂಬ ಐಡಿಯಾಗಳು ಇದರಲ್ಲಿ ಸಿಗುತ್ತವೆ. ಮತ್ತು ಈ ಒಂದು ನೋಟ್ಸ್ ನಿಮಗೆ ಬರೀ ಕೇವಲ 20 ಪೇಜಲ್ಲಿ ಸಿಗುತ್ತದೆ. ಎಸ್, ಈ ಒಂದು ನೋಟ್ಸ್ ನಿಮಗೆ 20 ಪೇಜಲ್ಲಿ ಸಿಗ್ತದೆ. ಈ ನೋಟ್ಸನ್ನು ನೀವು ಸ್ಟಡಿ ಮಾಡಿದರೆ ಆರಾಮಾಗಿ ನಿಮ್ಮ ಟಾರ್ಗೆಟ್ ಕೂಡ 80 ಕಡೆ ಇರಬಹುದು. ಓಕೆ, ಹಾಗಿದ್ರೆ ನೋಡೋಣ ಈ ಒಂದು ನೋಟ್ಸಲ್ಲಿ ಏನೇನಿದೆ ಅಂತೇಳಿ. ನೋಡಿ, ಈ ಥರ ಒಂದು ಫ್ರಂಟ್ ಪೇಜ್ ಇದೆ. ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಂತೇಳಿ ಈ ಥರ ಒಂದು ಫ್ರಂಟ್ ಪೇಜ್ ಇದೆ. ಫಸ್ಟ್ ಪೇಜಲ್ಲಿ ನಾನು ಬ್ಲೂ ಪ್ರಿಂಟನ್ನು ಹಾಕಿದ್ದೀನಿ. ಅಂದರೆ SSLC ಸಂಬಂಧಪಟ್ಟಂತೆ ಬ್ಲೂ ಪ್ರಿಂಟನ್ನು ಈ ವರ್ಷ ಯಾವ ರೀತಿಯಲ್ಲಿ ಬೋರ್ಡ್ನವರು ಬಿಟ್ಟಿದ್ದಾರಲ್ಲ, ಆ ಒಂದು ಮಾಡೆಲ್ ಕ್ವಶನ್ ಆದ್ರ ಮೇಲೆ ನಾನು ಈ ಬ್ಲೂ ಪ್ರಿಂಟನ್ನು ರೆಡಿ ಮಾಡಿದ್ದೀನಿ. ಯಾವ ಒಂದು ಪ್ರೋಸ್ಗೆ ಯಾವ ರೀತಿಯಲ್ಲಿ ಅಂಕಗಳನ್ನು ಕೇಳ್ತಾರೆ ಅನ್ನೋದು ಈ ಒಂದು ಬ್ಲೂ ಪ್ರಿಂಟಲ್ಲಿ ನಿಮಗೆ ಸಿಕ್ಬಿಡ್ತದೆ. ಎಸ್, ಈ ರೀತಿಯಲ್ಲಿ ಸಪ್ಲಿಮೆಂಟ್ ರೀಡಿಂಗಿಗೆ ಎಷ್ಟು ಓದಬೇಕು, ಗ್ರಾಮರ್ ಆ್ಯಂಡ್ ಕಾಂಪೋಸಿಷನ್ಗೆ ಯಾವುದನ್ನು ಸ್ಟಡಿ ಮಾಡಬೇಕು ಅನ್ನೋದು ಡೀಟೇಲ್ ಆದಂಥ ಐಡಿಯಾ ಈ ಒಂದು ಬ್ಲೂ ಪ್ರಿಂಟಲ್ಲಿ ನಿಮಗೆ ಸಿಗುತ್ತದೆ. ಎಸ್, ಈ ಒಂದು ಚಾನಲ್ ನಮ್ಮ ಕುರುನಾಳ ಮಾಸ್ಟರ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಈ ಒಂದು ನೋಟ್ಸನ್ನು ನಾನು ಟೆಲಿಗ್ರಾಮ್ ಲಿಂಕಲ್ಲಿ ಮತ್ತು ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತೀನಿ. ದಯವಿಟ್ಟು ಈ ಒಂದು ನೋಟ್ಸನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಎಸ್, ಹಾಗೆಯೇ ಈ ಒಂದು ನೋಟ್ಸಿಗೆ ನಿಮ್ಮ ಒಂದು ಲೈಕ್ ಇರಲಿ. ಎಸ್, ಫಸ್ಟ್ ನಮಗೆ ನಾವು ನೋಡಿ ಈ ಒಂದು ನೋಟ್ಸನ್ನು ರೆಡಿ ಮಾಡಿರ್ತಕ್ಕಂಥದ್ದು ಕ್ವಶನ್ ವೈಸ್ ರೆಡಿ ಮಾಡಿದ್ದೀನಿ. ಫಸ್ಟ್ ಕ್ವಶನ್ ನಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಟ್ಯಾಗ್ ಇರ್ತದೆ. ಆ ಕ್ವಶನ್ ಟ್ಯಾಗನ್ನು ಯಾವ ರೀತಿಯಲ್ಲಿ ನಾವು ಮಾಡಬೇಕು, ಯು ಆರ್ ಇತ್ ಅಂದರೆ ಆರ್ ಅಂಟ್ ಯು, ಈಸಿಯಾದಂಥ ಪಾಯಿಂಟನ್ನು ನಾನು ಇಲ್ಲಿ ಹಾಕೋತಾ ಹೋಗಿದ್ದೀನಿ. ಅಂದರೆ ಅಸರ್ಟಿವ್ ಸ್ಟೇಟ್ಮೆಂಟ್ ಇದ್ದರೆ ನೆಗೆಟಿವ್ ಕ್ವಶನ್ ಟ್ಯಾಗ್ ಹಾಕಬೇಕು, ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ದರೆ ಅಸರ್ಟಿವ್ ಕ್ವಶನ್ ಟ್ಯಾಗ್ ಹಾಕಬೇಕು. ಈ ರೀತಿಯಾದಂಥ ಈಸಿಯಾಗಿರ್ತಕ್ಕಂಥ ವೇಯನ್ನು ನಾನು ಹೇಳ್ತಾ ಹೋಗಿದ್ದೀನಿ. ಜಾಸ್ತಿ ಎಕ್ಸ್ಪ್ಲನೇಷನ್ ಏನಿಲ್ಲ, ಈಸಿಯಾಗಿ ನಿಮಗೆ ಫೈಂಡ್ ಔಟ್ ಆಗ್ಬೋದು ಆ ರೀತಿಯಲ್ಲಿ ಇದೆ. ಲ್ಯಾಂಗ್ವೇಜ್ ಫಂಕ್ಷನ್ ಸೆಕೆಂಡ್ ಸೆಕೆಂಡ್ ಕ್ವಶನ್ ನಮಗೆ ಲ್ಯಾಂಗ್ವೇಜ್ ಫಂಕ್ಷನ್ ಇರ್ತದೆ. ಆಲ್ಮೋಸ್ಟು ಕೆಲವೊಂದು ಸಾರಿ ಇದನ್ನು ಇನ್ಫಿನಿಟಿವ್ ಈ ಒಂದು ಸ್ಥಾನದಲ್ಲಿ ಕೇಳ್ಬೋದು, ಅದು ಕೂಡ ನಿಮಗೆ ಗಮನದಲ್ಲಿರಲಿ. ನೆಕ್ಸ್ಟ್ ಥರ್ಡ್ ಕ್ವಶನ್ ನಮಗೆ ಆ್ಯಕ್ಟಿವೇಸ್ ಪ್ಯಾಸಿವೇಸ್ ಇರುತ್ತದೆ. ಆ್ಯಕ್ಟಿವೇಸ್ ಪ್ಯಾಸಿವೇಸಲ್ಲಿ ಏನೇನು ರೂಲ್ಸನ್ನು ಫಾಲೋ ಮಾಡಬೇಕು, ಯಾವ ಟೆನ್ಸಲ್ಲಿ ಯಾವ ಒಂದು ಹೆಲ್ಪಿಂಗ್ ವರ್ಬನ್ನು ಹಚ್ಚೋದ್ರ ಮೂಲಕ ನಾವು ಆ್ಯಕ್ಟಿವೇಸ್ ಪ್ಯಾಸಿವೇಸ್ ಮಾಡಬೇಕು. ನೆಕ್ಸ್ಟ್ ಆಬ್ಜೆಕ್ಟಿವ್ ಕೇಸ್ ಇರ್ತಕ್ಕಂಥದ್ದು ಸಬ್ಜೆಕ್ಟಿವ್ ಕೇಸ್ ಆದಾಗ ಏನೇನು ಚೇಂಜಸ್ ಆಗುತ್ತದೆ ಅಂತಕ್ಕಂಥದ್ದನ್ನು ಈ ಒಂದು ಬಾಕ್ಸಲ್ಲಿ ನಾನು ಪ್ರೊವೈಡ್ ಮಾಡಿದ್ದೀನಿ. ನೆಕ್ಸ್ಟ್ ಇಫ್ ಕ್ಲಾಸ್, ಇಲ್ಲಿ 3 ಟೈಪ್ಸ್ ಆಫ್ ಇಫ್ ಕ್ಲಾಸಸ್ ಬರ್ತವೆ, ಇಫ್ ಕಂಡೀಷನ್ಸ್ ಬರ್ತವೆ. ಅಲ್ಲಿ ನಮಗೆ ಟೈಪ್ 3 ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಅದನ್ನು ನಾವು ಈಸಿಯಾಗಿ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ನೋಡಿ. ಇಲ್ಲಿ ಹ್ಯಾಡ್ ಪ್ಲಸ್ ವರ್ಬ್ 3 ಇಫ್ ಆದ ನಂತರ ಹ್ಯಾಡ್ ಪ್ಲಸ್ ವರ್ಬ್ 3 ಇತ್ತಂದರೆ ಅಲ್ಲಿ ವುಡ್ ಹ್ಯಾವ್ ಪ್ಲಸ್ ವರ್ಬ್ 3ಯನ್ನು ಹಾಕಬೇಕಾಗುತ್ತೆ. ಇಲ್ಲಿ ವರ್ಬನ್ ಅಂತಾಗಿದೆ, ಒಂದಷ್ಟು ಮಿಸ್ಟೇಕ್ ಇದೆ, ವರ್ಬ್ 3 ಅಂತೇಳಿ ನೀವು ಮಾಡ್ಕೋಬೇಕಾಗುತ್ತೆ. ಎಸ್, ನೆಕ್ಸ್ಟ್ ಸಿಲೆಬಲ್ಸ್. ಸಿಲೆಬಲ್ಸ್ಗೆ ಸಂಬಂಧಪಟ್ಟಂತೆ ನಮಗೆ ಈಸಿಯಾಗಿರ್ತಕ್ಕಂಥ ಒಂದು ಮಾರ್ಕ್ಸನ್ನು ತಗೊಳ್ಬೋದು, ಅದನ್ನು ಎಕ್ಸ್ಪ್ಲೇನ್ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಕೊಲೋಕೇಟಿವ್ ವರ್ಡ್, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೊಲೋಕೇಟಿವ್ ವರ್ಡ್ಸ್ ಲೀಸ್ಟನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಪ್ರಿಪೋಸಿಷನ್ನ ಒಂದು ಡಯಾಗ್ರಾಮ್ ಮೂಲಕ ಯಾವ ರೀತಿಯಲ್ಲಿ ನಾವು ತಿಳ್ಕೊಳ್ಬೋದು ಅನ್ನೋದನ್ನು ಈ ಒಂದು ನೋಟ್ಸಲ್ಲಿ ನಿಮಗೆ ಪ್ರೊವೈಡ್ ಮಾಡಿದ್ದೀನಿ. ಎಸ್, ನೆಕ್ಸ್ಟು 8th ಕ್ವಶನ್ ಆರ್ಟಿಕಲ್ಸ್ ಮೇಲೆ ಇರ್ತದೆ. ಆರ್ಟಿಕಲ್ಸನ್ನು ಎ ಮತ್ತು ಎ ಆ್ಯಂಡ್ ದ, ಈ ಆರ್ಟಿಕಲ್ಸಲ್ಲಿ ಕಾನ್ಸನೆಂಟ್ ಸೌಂಡ್ ಇದ್ದರೆ
ಏನು ನಚ್ಚಬೇಕು, ವೋವೆಲ್ ಸೌಂಡ್ ಇದ್ದರೆ ಯಾ ನಚ್ಚಬೇಕು, ನೆಕ್ಸ್ಟು ದನ್ ಯಾವ್ಯಾವ ಯೂಸ್ ಮಾಡಬೇಕು ಅನ್ನೋದನ್ನು ಇಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ನೆಕ್ಸ್ಟು ಲಿಂಕರ್ಸ್ ಸಂಬಂಧಪಟ್ಟಂತೆ ಇಲ್ಲಿ ನಾನು ಕನ್ನಡ ಮೀನಿಂಗನ್ನು ಕೊಟ್ಟಿದ್ದೀನಿ. ಆ ಕನ್ನಡ ಮೀನಿಂಗನ್ನು ನೀವು ನೋಡಿಕೊಂಡ್ರೆ ಆಲ್ಮೋಸ್ಟ್ ವಾಕ್ಯದಲ್ಲಿ ಈಸಿಯಾಗಿ ನೀವು ರಚನೆ ಮಾಡ್ಬೋದು ಅನ್ನೋದನ್ನು ನನ್ನ ಭಾವನೆ ಇದೆ. ಹಾಗಾಗಿ ಕನ್ನಡ ಮೀನಿಂಗನ್ನು ಇಲ್ಲಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್, ಅಲ್ಲಿ ವರ್ಬ್ ಒನ್ ಯೂಸ್ ಮಾಡಬೇಕು, ವರ್ಬ್ ಟು ಯೂಸ್ ಮಾಡಬೇಕು. ನೋಡಿ ಇಲ್ಲಿ ಬಿಯನ್ನು ಕೊಟ್ಟರೆ ನಾವು ಯಾವುದನ್ನು ಇಲ್ಲಿ ಹಾಕಬೇಕು ಅಂದರೆ ಯಾಮ್ ಹಾಕ್ಬೋದು, ಈಸ್ ಹಾಕ್ಬೋದು, ಆರ್ ಹಾಕ್ಬೋದು, ಅಂದರೆ ಪ್ರೆಸೆಂಟ್ ಟೆನ್ಸ್ ಇದ್ದರೆ ಇದನ್ನು. ನೆಕ್ಸ್ಟ್ ಪಾಸ್ಟ್ ಟೆನ್ಸಲ್ಲಿದ್ದರೆ ಬಿ ಅಂತ ಕೊಟ್ಟಿದ್ದರೆ ವಾಸ್ ಹಾಕ್ಬೋದು, ವರ್ ಹಾಕ್ಬೋದು, ಬೀನ್ ಹಾಕ್ಬೋದು, ಬೀಯಿಂಗ್ ಹಾಕ್ಬೋದು. ಡೂ ಕೊಟ್ಟಿದ್ದರೆ ಡೂ ಹಾಕ್ಬೋದು, ಡಿಡ್ ಹಾಕ್ಬೋದು, ಡನ್ ಹಾಕ್ಬೋದು, ಹ್ಯಾವ್ ಇದ್ದರೆ ಹ್ಯಾವ್, ಹ್ಯಾಸ್, ಹ್ಯಾಡ್. ಈ ರೀತಿಯಲ್ಲಿ ನಾವು ಬಳಸ್ಬೋದು ಈ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬನ್ನು ನಾವು ಈ ರೀತಿ ನೋಡು. ನೆಕ್ಸ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಒಂದು ಕ್ವಶನ್ ಇರ್ತದೆ. ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಏನು ಅಂತ ಗೊತ್ತಿರಬೇಕಿರೋದು, ಅದರದ್ದು ಡೆಫಿನೇಷನ್ ಮತ್ತು ಒಂದೊಂದು ಎಕ್ಸಾಂಪಲನ್ನು ನಾನು ಕೊಟ್ಟಿದ್ದೀನಿ, ನಿಮಗೆ ಕ್ಲಿಯರ್ ಐಡಿಯಾ ಬರಲಿ ಅಂತೇಳಿ. ನೆಕ್ಸ್ಟ್ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್, ಇಲ್ಲಿ ವರ್ಬನ್ನು ಕೊಟ್ಟಿರ್ತಾನೆ, ಅದು ನೌನ್ ಫಾರ್ಮು ಕೇಳ್ತಾನೆ. ಈ ರೀತಿಯಲ್ಲಿ ಆ್ಯಕ್ಟ್ ಇದ್ದದ್ದು ಆ್ಯಕ್ಷನ್, ಪ್ರೊಟೆಕ್ಟ್ ಪ್ರೊಟೆಕ್ಷನ್, ಕ್ರಿಯೇಟ್ ಕ್ರಿಯೇಷನ್, ಟ್ರೀಟ್ ಟ್ರೀಟ್ಮೆಂಟ್. ಈ ರೀತಿ ನಾವು ION ಮತ್ತು MENT ಹಾಕೋದ್ರ ಮೂಲಕ ನಾವು ವರ್ಬನ್ನು ನಾವು ಏನು ಮಾಡ್ತೀವಿ, ನೌನ್ ಫಾರ್ಮಾಗಿ ಕನ್ವರ್ಟ್ ಮಾಡ್ತೀವಿ. ನೆಕ್ಸ್ಟ್ ಆ್ಯಕ್ಟಿವ್ನೆಸ್, ನೆಸ್ಸನ್ನು ಹಾಕೋದ್ರ ಮೂಲಕ ನಾವು ಎಡ್ಜೆಕ್ಟಿವ್ಗಳನ್ನು ನೌನಾಗಿ ಕನ್ವರ್ಟ್ ಮಾಡ್ತೀವಿ. ಈ ರೀತಿಯಲ್ಲಿ ನಿಮಗೆ ತುಂಬಾ ಉದಾಹರಣೆಗಳು ಇದರಲ್ಲಿ ಸಿಗ್ತವೆ. ಯೂಸಿಂಗ್ ವರ್ಡ್ ಇನ್ ಓನ್ ಸೆಂಟೆನ್ಸ್, ನೋಡಿ ಇಲ್ಲಿ ಯೂಸ್, ನಾವು ಓನ್ ಸೆಂಟೆನ್ಸನ್ನು ಯೂಸ್ ಮಾಡಬೇಕಾದ್ರೆ ತುಂಬಾ ಈಸಿಯಾಗಿರ್ತಕ್ಕಂಥ ಟ್ರಿಕ್ಕನ್ನು ನಾನು ಫಾಲೋ ಮಾಡಿದ್ದೀನಿ. ವರ್ಬಾಗಿ ಯೂಸ್ ಮಾಡಬೇಕಾದ್ರೆ ಐ ಅಂತ ಹಾಕಿ ಅದರ ಮುಂದುಗಡೆ ನಾವು ಆ ಒಂದು ಕೊಟ್ಟಿರ್ತಕ್ಕಂಥ ವರ್ಡ್ ಇರುತ್ತೆ ಅದನ್ನು ಹಾಕಿ ನಾವು ಸೆಂಟೆನ್ಸನ್ನು ಮಾಡಬೇಕು. ನೋಡಿ ಇಲ್ಲಿ ಬುಕ್ ಅಂತ ಕೊಟ್ಟಿದ್ದಾರೆ, ಐ ಬುಕ್ ಟಿಕೆಟ್. ರೆಕಾರ್ಡ್, ಐ ರೆಕಾರ್ಡ್ ಅ ವಿಡಿಯೋ. ಇನ್ಸಲ್ಟ್, ಐ ಇನ್ಸಲ್ಟ್ ಹಿಮ್. ಇಷ್ಟ. ನೆಕ್ಸ್ಟ್ ನೌನ್ ಫಾರ್ಮಾಗಿ ಕೊಟ್ಟಿದ್ದರೆ ಅದನ್ನೇನಿದೆ, ದಿಸ್ ಈಸ್ ಅ ಬುಕ್. ಸಿಂಪಲ್ ವೇ ಇದೆ, ಇದು ತುಂಬಾ ಕಾಂಪ್ಲಿಕೇಟೆಡ್ ಆಗಿರ್ತಕ್ಕಂಥ ವೇ ಏನಲ್ಲ, ತುಂಬಾ ಈಸಿಯಾಗಿರ್ತಕ್ಕಂಥದ್ದು. ನೀವು ಯಾವುದೇ ಕಾರಣಕ್ಕೂ ಮಾರ್ಕ್ಸನ್ನು ಮಿಸ್ ಮಾಡ್ಕೋಬಾರ್ದು. ಆ ರೀತಿಯಲ್ಲಿ ಇದೆ. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಸಂಬಂಧಪಟ್ಟಂತೆ ಹಲವಾರು ಫಾರ್ಮುಲಾಸನ್ನು ನಾನು ಪ್ರೊವೈಡ್ ಮಾಡಿದ್ದೀನಿ. ಅಂದರೆ ನೋ ಅದರ್ ಇತ್ತಂದರೆ ಕಂಪ್ಯಾರಿಟಿವ್ ಮಾಡ್ಬೇಕಾದ್ರೆ ಎನಿ ಅದರ್ ಹಾಕಬೇಕಾಗುತ್ತೆ. ನೆಕ್ಸ್ಟು ವೆರಿ ಫ್ಯೂ ಇತ್ತು ಅಂದರೆ ಕಂಪ್ಯಾರಿಟಿವ್ ಮಾಡ್ಬೇಕಾದ್ರೆ ಮೆನಿ ಅದರ್ ಹಾಕಬೇಕಾಗುತ್ತದೆ. ಸೂಪರ್ಲಿಮ್ ಮಾಡ್ಬೇಕಾದ್ರೆ ಒನ್ ಆಫ್ ದ ಅಂತ ಹಾಕಬೇಕಾಗುತ್ತದೆ. ಎಸ್. ನೆಕ್ಸ್ಟ್ ಇನ್ಫಿನಿಟಿವ್ದಲ್ಲಿ ತುಂಬಾ ಈಸಿಯಾಗಿರ್ತಕ್ಕಂಥದ್ದು 2+ ವರ್ಬ್ ಇರ್ತದೆ. ಈ ಒಂದು 2+ ವರ್ಬನ್ನು ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಎಸ್. ನೆಕ್ಸ್ಟ್ ರಿಪೋರ್ಟೆಡ್ ಸ್ಪೀಚ್. ರಿಪೋರ್ಟೆಡ್ ಸ್ಪೀಚ್ ಇದರಲ್ಲಿ ರೂಲ್ಸ್ಗಳು ತುಂಬಾ ಇರ್ತವೆ, ಅದನ್ನು ಶಾರ್ಟಾಗಿ ಈ ಒಂದು ಬಾಕ್ಸಲ್ಲಿ ನಿಮಗೆ ಪ್ರೊವೈಡ್ ಮಾಡಿದ್ದೀನಿ. ಇದನ್ನು ನೀವು ನೀಟಾಗಿ ಓದ್ಕೊಂಡ್ರೆ ಈ ರಿಪೋರ್ಟೆಡ್ ಸ್ಪೀಚನ್ನು ತುಂಬ ಈಸಿಯಾಗಿ ಕಲ್ಕೊಳ್ಬೋದು. ನೆಕ್ಸ್ಟ್ ಎಡಿಟಿಂಗ್ ಸಂಬಂಧಪಟ್ಟಂತೆ ಇಲ್ಲಿ ಕ್ಯಾಪಿಟಲ್ ಲೆಟರ್ನ ಕ್ಯಾಪಿಟಲೈಸೇಷನ್ ಹಾಕೋದಿರ್ತದೆ, ವರ್ಬಲ್ ಮಿಸ್ಟೇಕ್ ಇರ್ತದೆ, ಎಡ್ವರ್ಬಲ್ ಮಿಸ್ಟೇಕ್ ಇರ್ತದೆ. ಎಡ್ವರ್ಬಲ್ ಮಿಸ್ಟೇಕ್ ಇದ್ದಾಗ LY ಯಾವುದಕ್ಕೆ ನಾವು ಪುಟ್ ಮಾಡಿದರೆ ಕರೆಕ್ಟ್ ಆಗುತ್ತದೆ ಅಂತೇಳಿ ನೋಡಬೇಕಾಗ್ತದೆ. ಕ್ಯಾಪಿಟಲ್ ಲೆಟರ್ ಯಾವುದು, ಯಾವಲ್ಲಿ ನಾವು ಕ್ಯಾಪಿಟಲ್ ಲೆಟರ್ನ ಹಾಕಬೇಕು ಅನ್ನೋದು ಇಲ್ಲಿ ಡೀಟೇಲ್ಸನ್ನು ಕೊಟ್ಟಿದ್ದೇನೆ. ನೆಕ್ಸ್ಟ್ ಟೂ ಮಾರ್ಕ್ಸ್ ಕ್ವಶನ್ ನಿಮಗೆ ಪ್ರೋಸ್ಗೆ ಸಂಬಂಧಪಟ್ಟಂತೆ ಆ ಹೀರೋ ಪಾಠದಲ್ಲಿ ಕೇಳ್ತಾರೆ. ಆ ಹೀರೋ ಪಾಠದಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 7 2 ಮಾರ್ಕ್ಸ್ ಕ್ವಶನನ್ನು ನಾನು ಇಲ್ಲಿ ನಿಮಗೆ ಕೊಟ್ಟಿದ್ದೀನಿ. 2 ಮಾರ್ಕ್ಸ್ ಕ್ವಶನ್ ಆನ್ ಪ್ರೋಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ದಲ್ಲಿ ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 6 ಕ್ವಶನನ್ನು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು 2 ಮಾರ್ಕ್ಸ್ ಕ್ವಶನ್ ನಮಗೆ ಕಲರ್ಸ್ ಆಫ್ ಸೈಲೆನ್ಸ್ ಮೇಲೆ ಬರ್ತದೆ. ಆ ಕಲರ್ಸ್ ಆಫ್ ಸೈಲೆನ್ಸ್ ಮೇಲೆ ನಾನು ಒಟ್ಟಾರೆ 8 ಕ್ವಶನನ್ನು ನಿಮಗೆ ಕೊಟ್ಟಿದ್ದೀನಿ. ಇವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಆಗಿರ್ತವೆ. ಇದಕ್ಕೂ ಹೆಚ್ಚಿಗೆ ಅಂದರೆ ನೀವು ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಬೇಕಾಗುತ್ತದೆ. ಒಂದು ಮಿಸ್ ಆಗ್ಬೋದು, ಆದರೆ ಉಳಿದಂಥ ಆಲ್ಮೋಸ್ಟ್ 90% ಇವೇ ಇರ್ತವೆ. ನೆಕ್ಸ್ಟ್ ಸೈನ್ಸ್ ಆ್ಯಂಡ್ ಆಫ್ ಆಫ್ ಸರ್ವೇಲೆ ನಾವು 21st ಕ್ವಶನ್, ನೋಡಿ ಕ್ವಶನ್ ನಂಬರ್ ಕೂಡ ಇಲ್ಲಿ ನಾನು ಪ್ರೊವೈಡ್ ಮಾಡಿದ್ದೀನಿ. 21st ಕ್ವಶನ್ ಸೈನ್ಸ್ ಆ್ಯಂಡ್ ಆಫ್ ಆಫ್ ಸರ್ವೈವಲ್ ಮೇಲೆ ಇರ್ತದೆ. ಅಲ್ಲಿ ಕೂಡ ನಾನು ಒಟ್ಟಾರೆ ಈ ಒಂದು ನೋಟ್ಸಲ್ಲಿ 6 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನನ್ನು ನಾನು ಪ್ರೊವೈಡ್ ಮಾಡಿದ್ದೀನಿ. ನೆಕ್ಸ್ಟ್ ಜಡ್ಜ್ ಪಾಯಿಂಟ್ 2ದಲ್ಲಿ ಒಟ್ಟಾರೆ 7 ಕ್ವಶನನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇದ್ದಾವೆ. ಇಷ್ಟು ಓದ್ಕೊಂಡ್ರೆ ನೀವು ಆಲ್ಮೋಸ್ಟ್ ಟಾರ್ಗೆಟ್ 80 ಏನಿರ್ತಲ್ಲ ಅದನ್ನು ರೀಚ್ ಆಗ್ಬೋದು. ನೆಕ್ಸ್ಟ್ ನಾರಾಯಣ್ಪುರ್ ಇನ್ಸಿಡೆಂಟ್, ಇದರಲ್ಲಿ ಕೂಡ ಒಂದು 5 ಕ್ವಶನನ್ನು ನಾನು ಕೊಟ್ಟಿದ್ದೀನಿ. ಆನ್ ಟಾಪ್ ಆಫ್ ದ ವರ್ಲ್ಡ್, ಅ ಗ್ರೇಟ್ ಮಾರ್ಟಿಯರ್ ಎವರ್ ಸಜೆಸ್ಟ್,
ದ ಬರ್ಡ್ ಆಫ್ ಹ್ಯಾಪಿನೆಸ್. ಇಲ್ಲಿ ನಾಲ್ಕು ಕ್ವಶನ್ ಇರ್ತವೆ, ಅದರಲ್ಲಿ ನೀವು ಎರಡು ಬರಿಬೇಕಾಗಿರ್ತದೆ. 24ನೇ ಕ್ವಶನ್ ತನನು ಇವು ಇರ್ತವೆ, ಅಂದರೆ ಇಲ್ಲಿ ಆಪ್ಷನ್ ಇರ್ತದೆ, ರೈಟ್. ನೆಕ್ಸ್ಟ್ ದೇರ್ ಇಸ್ ಗರ್ಲ್ ಬೈ ದ ಟ್ರ್ಯಾಕ್ಸಲ್ಲಿ 3 ಮಾರ್ಕ್ಸ್ ಕ್ವಶನ್ ಅಲ್ಲಿ ಬರ್ತದೆ. 3 ಮಾರ್ಕ್ಸ್ ಕ್ವಶನ್, ಈ ಸಾರಿ 3 ಮಾರ್ಕ್ಸ್ ಕ್ವಶನ್. ಇಲ್ಲಿ ಎಕ್ಸ್ಟ್ರಾಕ್ಟ್ ಓದೋದು ಬೇಕಾಗಿಲ್ಲ ನಮಗೆ, 3 ಮಾರ್ಕ್ಸ್ ಕ್ವಶನ್ ನಾನು ಓದಬೇಕು. ಇಲ್ಲಿ ನಾನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 3 ಕ್ವಶನ್ ಅನ್ನು ಪ್ರೊವೈಡ್ ಮಾಡಿದ್ದೀನಿ. ಐ ಆಮ್ ದ ಲ್ಯಾಂಡ್, ಐ ಆಮ್ ದ ಲ್ಯಾಂಡ್ ಇಲ್ಲಿ ಸಿಂಪಲ್ಲಾಗಿ ಒಂದಷ್ಟು 6-7 ಪಾಯಿಂಟ್ ಓದ್ಕೊಂಡ್ರೆ ಈಸಿಯಾಗಿ ನಾವು 3 ಮಾರ್ಕ್ಸನ್ನು ಇಲ್ಲಿ ಗಳಿಸ್ಬೋದು. 26th ಕ್ವಶನ್ ಅದು ಇರ್ತದೆ. 27thಲಿಂದ ನಮಗೆ ಎಕ್ಸ್ಟ್ರಾಕ್ಟ್ ಸ್ಟಾರ್ಟ್ ಆಗ್ತವೆ. ಅಲ್ಲಿ ಜೆಂಟಲ್ಮೆನ್ ಆಫ್ ರಿಯೋ ಅಂಡ್ ಮೆಡಿಯೋ, ಇದರಲ್ಲಿ ನಾನು ಒಟ್ಟಾರೆ 6 ಕ್ವಶನ್ನ ನಾನು ಪ್ರೊವೈಡ್ ಮಾಡಿದ್ದೀನಿ. 6-7 ಕ್ವಶನನ್ನು ಇಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ಇಲ್ಲಿ ನೆಕ್ಸ್ಟ್ 28th ಕನ್ಸರ್ಟ್ ಮೇಲೆ ಒಂದು ಎಕ್ಸ್ಟ್ರಾಕ್ಟ್ ಇರ್ತದೆ. ಇಲ್ಲಿ ಕೂಡ ಒಟ್ಟಾರೆ 9 ಕ್ವಶನನ್ನು ಈ ಒಂದು ನೋಟ್ಸಲ್ಲಿ ನಾನು ಪ್ರೊವೈಡ್ ಮಾಡಿದ್ದೀನಿ. 29th ಕ್ವಶನ್ ಆನ್ ಡಿಸ್ಕವರಿ, 3 ಮಾರ್ಕ್ಸ್ಗೆ ಎಕ್ಸ್ಟ್ರಾಕ್ಟ್ ಇರ್ತದೆ. ಇಲ್ಲಿ ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟೋಟಲಿ 10 ಎಕ್ಸ್ಟ್ರಾಕ್ಷನ್ ನಾನು ಎಕ್ಸಾಂಪಲ್ ಆಗಿ ಇಲ್ಲಿ ನೀಡಿದ್ದೀನಿ. ನೆಕ್ಸ್ಟ್ ಆಫ್ ಟು ಆರ್ಡರ್ ಸ್ಪೆಸ್ಟ್ ಟುಮಾರೋ ಮಾರ್ನಿಂಗ್, ಈ ಸಾರಿ ಇದು ಎಕ್ಸ್ಟ್ರಾಕ್ಟ್ ಇರ್ತದೆ. ಇಲ್ಲಿ ಕೂಡ ಒಂದು 4 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎಕ್ಸ್ಟ್ರಾಕ್ಷನ್ ನಾನು ಪ್ರೊವೈಡ್ ಮಾಡಿದ್ದೀನಿ. ನೆಕ್ಸ್ಟ್ 31st ಕ್ವಶನ್ ನಮಗೆ ಪ್ರೊಫೈಲ್ ರೈಟಿಂಗ್ ಮಾಡಲಿರ್ತದೆ. ಪ್ರೊಫೈಲ್ ರೈಟಿಂಗ್ನ ನಾನು ಯಾವ ರೀತಿಯಲ್ಲಿ ಬರಿಬೇಕು ಅನ್ನೋದನ್ನು ಇಲ್ಲಿ ನೋಡಿ. ಮ್ಯಾನ್ ಇದ್ದರೆ ಯಾವ ರೀತಿ ಬರಿಬೇಕು, ವಿಮೆನ್ ವುಮನ್ ಇದ್ದರೆ ಯಾವ ರೀತಿ ಬರಬೇಕು, ಅಂದರೆ ಡಿಕೇಜ್ಡ್ ಪರ್ಸನ್ ಅಂದರೆ ಈಗ ಆಲ್ರೆಡಿ ಡೆತ್ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಪ್ರೊಫೈಲ್ ಕೊಟ್ಟರೆ ಯಾವ ರೀತಿಯಲ್ಲಿ ನಾವು ಸೆಂಟೆನ್ಸನ್ನು ಕನ್ಸ್ಟ್ರಕ್ಟ್ ಮಾಡಬೇಕು ಅನ್ನೋದನ್ನು ಇಲ್ಲಿ ನಾನು ಕೊಟ್ಟಿದ್ದೀನಿ. ಒಂದು ಎಕ್ಸಾಂಪಲ್ ಕೂಡ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, PT ಉಷಾ ಅವ್ರದ್ದು ಒಂದು ಎಕ್ಸಾಂಪಲನ್ನು ಇಲ್ಲಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಸ್ಟೋರಿ ಡೆವಲಪ್ಮೆಂಟ್, ಸ್ಟೋರಿ ಡೆವಲಪ್ಮೆಂಟನ್ನು ಯಾವ ರೀತಿ ನಾವು ಬರಬೇಕು, ಈಸಿಯಾದಂಥ ಒಂದಷ್ಟು ಎಕ್ಸಾಂಪಲನ್ನು ಇಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ನೀವು ಈ ಒಂದು ನೋಟ್ಸನ್ನು ಡೌನ್ಲೋಡ್ ಮಾಡ್ಬೋದು. ನನ್ನ ಟೆಲಿಗ್ರಾಮ್ ಲಿಂಕಲ್ಲಿ ಕೂಡ ಇದನ್ನು ಹಾಕಿರ್ತೀನಿ. ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆದರೆ ಇಲ್ಲಿ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಕೊಟ್ಟಿರ್ತೀನಿ. ಆ ಟೆಲಿಗ್ರಾಮ್ ಗ್ರೂಪಿಗೆ ನೀವು ಜಾಯ್ನ್ ಆದರೆ ಅಲ್ಲಿ ನಿಮಗೆ ನೋಟ್ಸು ಸಿಗುತ್ತದೆ. ಎಸ್, ಪಿಕ್ಚರ್ ಡಿಸ್ಕ್ರಿಪ್ಷನ್, ಪಿಕ್ಚರ್ ಡಿಸ್ಕ್ರಿಪ್ಷನನ್ನು 3 ಮಾರ್ಕ್ಸ್ ಗಳಿಸೋದಕ್ಕೆ ಈಸಿಯಾಗಿರ್ತಕ್ಕಂಥ ರೀತಿಯಲ್ಲಿ ನಾನು ಇಲ್ಲಿ ಹೇಳಿದ್ದೀನಿ. ನೋಡಿ, ಇಲ್ಲಿ ಒಂದು ಪಿಕ್ಚರಲ್ಲಿ ಏನೇನು ಕಾಣಿಸ್ತಾ ಇದೆ, ಆ ನೌನ್ಸನ್ನು ಮತ್ತು ವರ್ಬ್ಸನ್ನು ಕಲೆಕ್ಟ್ ಮಾಡಿಕೊಂಡು ಅದಕ್ಕೆ ಸಿಂಪಲ್ ಆಗಿರ್ತಕ್ಕಂಥ ಸೆಂಟೆನ್ಸನ್ನು ಫಾರ್ಮೇಷನ್ ಮಾಡ್ಕೋತಾ ಹೋಗಿಬಿಟ್ರೆ ಈಸಿಯಾಗಿ ನಾವು 3 ಮಾರ್ಕ್ಸನ್ನು ಇಲ್ಲಿ ಗೆಟ್ ಮಾಡ್ಬೋದು. ಫಸ್ಟು ಒಂದು ದಿಸ್ ಪಿಕ್ಚರ್ ಇಸ್ ಬ್ಯೂಟಿಫುಲ್, ಒಂದು ಇಂಪ್ರೆಸಿವ್ ಸೆಂಟೆನ್ಸನ್ನು ಹಾಕಬೇಕಾಗುತ್ತೆ. ನೆಕ್ಸ್ಟ್ ಪ್ಯಾಸೇಜಿಗೆ ಸಂಬಂಧಪಟ್ಟಂತೆ ಇಲ್ಲಿ ಅನ್ಸೀನ್ ಪ್ಯಾಸೇಜ್ ಇರ್ತದೆ. ಯಾವುದೇ ಕಾರಣಕ್ಕೂ ಇಂಥದೇ ಪ್ಯಾಸೇಜ್ ಬರ್ತಂತ ನಾವು ಊಹೆ ಮಾಡೋಕ್ಕಾಗಲ್ಲ. ಆದರೆ ಕೊಟ್ಟಿರ್ತಕ್ಕಂಥ ಪ್ಯಾಸೇಜ್ನಲ್ಲಿ ನೀಟಾಗಿ ಓದಿಕೊಂಡು ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟಂತೆ ಕ್ವಶನನ್ನು ನಾವು ರೀಡ್ ಮಾಡಿ ಕ್ವಶನಲ್ಲಿ ಇರ್ತಕ್ಕಂಥ ವರ್ಡ್ಸನ್ನು ನಾವು ಪ್ಯಾಸೇಜಲ್ಲಿ ಹುಡುಕಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಅವಾಗ ನಮಗೆ ಆನ್ಸರ್ ಆಲ್ಮೋಸ್ಟ್ ಸಿಕ್ಬಿಡ್ತದೆ. ಅದನ್ನು ಈಸಿಯಾಗಿ ಯಾವ ಥರ ಬರಿಬೇಕು ಅನ್ನೋದನ್ನು ಒಂದಷ್ಟು ರೂಲ್ಸನ್ನು ನಾನು ಇಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ಎಸ್, ಸಮರಿ ನಮಗೆ 4 ಮಾರ್ಕ್ಸ್ ಇರ್ತದೆ. ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ, ಇದನ್ನು ಈಸಿಯಾಗಿ ಯಾವ ರೀತಿಯಲ್ಲಿ ಬರಿಬೇಕು. ನೆಕ್ಸ್ಟ್ ಸಾಂಗ್ ಆಫ್ ಇಂಡಿಯಾ, ಮತ್ತು ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್, ಇದರಲ್ಲಿ 3ರಲ್ಲಿ 1 ಕೇಳ್ತಾರೆ ನಿಮಗೆ. ಆ 3ನ್ನು ನೀವು ಪರ್ಫೆಕ್ಟ್ ಆದರೆ ಆಲ್ಮೋಸ್ಟು ಈಸಿಯಾಗಿ ನೀವು 4 ಮಾರ್ಕ್ಸನ್ನು ಗಳಿಸ್ಬೋದು. ನೆಕ್ಸ್ಟ್ ಪೋಯಮ್ ಇರ್ತದೆ, ಪೋಯಮ್ನು ಕೂಡ 2 ಪೋಯಮ್ನು ಕೂಡ ಈ ಒಂದು ನೋಟ್ಸಲ್ಲಿ ನಾನು ಪ್ರೊವೈಡ್ ಮಾಡಿದ್ದೀನಿ. ನೆಕ್ಸ್ಟು ಎಸ್ಎ ರೈಟಿಂಗ್ ಒಂದಷ್ಟು ಎಕ್ಸಾಂಪಲ್ಸ್ ನಾನು ಇಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ಆಲ್ಮೋಸ್ಟ್ ಎಸ್ಎ ರೈಟಿಂಗ್ ಬರಿಬೇಕಾದ್ರೆ ಇಂಟ್ರೊಡಕ್ಷನ್ ಮತ್ತು ಕನ್ಕ್ಲೂಷನ್ ಹಾಕಿ ನಾವು ಎಸ್ಎನ ಬರಿಬೇಕಾಗುತ್ತದೆ. ಬಾಡಿ ಆಫ್ ದ ಎಸ್ಎ ಆಗಿರ್ಬೋದು, ನೀಟಾಗಿ ಅಲ್ಲಿ ಒಂದಷ್ಟು ರೂಲ್ಸನ್ನು ಫಾಲೋ ಅಪ್ ಮಾಡಬೇಕಾಗುತ್ತದೆ. ಇಲ್ಲಿ ನಾನು ಒಂದಷ್ಟು ಪಾಯಿಂಟ್ಸನ್ನು ಮಾತ್ರ ನಿಮಗೆ ಪ್ರೊವೈಡ್ ಮಾಡಿದ್ದೀನಿ. ನೆಕ್ಸ್ಟ್ ಲೆಟರ್ ರೈಟಿಂಗಲ್ಲಿ ಪರ್ಸ್ನಲ್ ಲೆಟರ್ ಬರಿಬೋದು ಅಥವಾ ಆಫೀಷಿಯಲ್ ಲೆಟರ್ ಬರಿಬೋದು. ಪರ್ಸ್ನಲ್ ಲೆಟರ್ಗೆ ಏನೇನು ರೂಲ್ಸನ್ನು ನಾವು ಫಾಲೋ ಮಾಡಬೇಕು, ಅದರಲ್ಲಿ ಯಾವ ಥರ ಫಾರ್ಮ್ಯಾಟ್ ಇರ್ತದೆ, ಅದನ್ನು ಈ ಒಂದು ನೋಟ್ಸಲ್ಲಿ ನಾನು ಪ್ರೊವೈಡ್ ಮಾಡ್ತಾ ಇದ್ದೀನಿ. ಎಸ್, ಇಷ್ಟು ಈ ಒಂದು ನೋಟ್ಸ್ ಸಿಂಪಲ್ಲಾಗಿ ನಿಮಗೆ 20 ಪೇಜಲ್ಲಿ ಸಿಗ್ತದೆ. ಈ ಒಂದು ನೋಟ್ಸನ್ನು ನೀವು ಡಿಸ್ಕ್ರಿಪ್ಷನ್ ಬಾಕ್ಸಿಂದ ಡೌನ್ಲೋಡ್ ಮಾಡಿಕೊಂಡು ಓದಿದರೆ ಆರಾಮಾಗಿ ಔಟ್ ಆಫ್ ಔಟನ್ನು ಗಳಿಸ್ಬೋದು. ಇಷ್ಟು ಓದಿದರೆ ಸಾಕು, ಉಳಿದಂತೆ ಯಾವುದನ್ನು ಓದೋದು ಬೇಕಾಗಿಲ್ಲ. ಒಂದಷ್ಟು ಟೆಕ್ಸ್ಟ್ ಬುಕ್ಕನ್ನು ನಾವು ಎಕ್ಸ್ಟ್ರಾ ರೆಫರೆನ್ಸ್ಗೆ ನೋಡಿಕೊಂಡ್ರೆ ಔಟ್ ಆಫ್ ಔಟನ್ನು ರೀಚ್ ಮಾಡ್ಬೋದು. ಎಸ್, ಈಸಿಯಾಗಿ ನಿಮಗೆ 20 ಪೇಜಲ್ಲಿ ಪಾಸಿಂಗ್ ಪ್ಯಾಕೇಜ್ ಈ ಒಂದು ನೋಟ್ಸಲ್ಲಿ ನಿಮಗೆ ಸಿಗುತ್ತದೆ. ಎಸ್, ಇಲ್ಲಿವರೆಗೂ ವಿಡಿಯೋನ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು.
ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.